ಫ್ರೆಂಡ್ಸ್, ನೀವು ದುಬಾರೆಗೆ ಹೋಗಬೇಕಾದ್ರೆ 12 ಗಂಟೆಗಿಂತ ಮುಂಚೆ ಹೋಗಬೇಕು. 12 ಗಂಟೆ ಕ್ಲೋಸ್ ಆಗುತ್ತೆ, ಮತ್ತೆ ಹೋದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಅಲ್ಲಿ ಕ್ಯಾಂಪ್ಗೆ ಹೋಗೋಕ್ಕಾಗಲ್ಲ ಅಷ್ಟು. ಇಲ್ಲಿ ಕಾವೇರಿ ನದಿ ಇದೆ, ಅದನ್ನು ದಾಟ್ಕೊಂಡು ಹೋಗಬೇಕು. ಈಗ ಸ್ವಲ್ಪ ಮಳೆ ಇಲ್ಲ, ಹಾಗಾಗಿ ನೀರು ಕಮ್ಮಿ ಇದೆ. ಈ ಥರ ನೋಡಿ ತೋರಿಸ್ತಾ ಇದೆ ನಿಮಗೆ, ಕಲ್ಲು ಕಲ್ಲಿದೆ ನೋಡಿ. ಈ ಥರ ದಾಟ್ಕೊಂಡು ಹೋಗ್ಬೇಕು ನಾವಲ್ಲಿ ದುಬಾರೆ ಇದು ಅಂತ ಆನೆ ಕ್ಯಾಂಪ್ ನೋಡಲಿಕ್ಕೆ. ಇಲ್ಲಿ ಫುಲ್ ಕಲ್ಲಿರುತ್ತೆ, ನೀರು ಅಷ್ಟೊಂದಿಲ್ಲ. ನೀರು ಅಂದರೆ ಮನೆಗಳ ಟೈಮ್ ಇರುತ್ತಲ್ಲ ಅಷ್ಟಿಲ್ಲ. ಮೇಲೆ ಕಾಲು ಇಟ್ಕೊಂಡು ಹೋಗ್ಬೋದು ಈ ಕಲ್ಲ ಮೇಲೆ, ನೋಡ್ಕೊಂಡು ಹೋಗ್ಬೇಕು ಅಷ್ಟು. ನಾವು ಹಾಗೆ ಹಾಗೆ ದಾಟ್ತಾರೆ ಮತ್ತೆ. ಅವ್ರು ಬರ ಅಡ್ತ ನಾಳೆ ಬರ ಲೈನ್ ಟೈಮಿಂಗ್ ಅಲ್ಲಿಗೆ ಈಗ ಕುತ್ಕೊಂಡಿದ್ರ ಅಲ್ಲಿ ಹೋಗೋಣ ಅಂತ ಹತ್ರ ನೋಡ್ಬೋದು. ನಾ ಹೋಗ್ತೇನೆ, ನಾನು ಹೋಗ್ತೇನೆ. ಚೆನ್ನಾಗಿ ಅದು ನೀರು ಹಾರಿಸದಲ್ಲ ಮೈ ಮೇಲೆಲ್ಲ ಬೀಳ್ತಾನೆ.
ಗೋಲ್ಡನ್ ಟೆಂಪಲ್ ಮಡಿಕೆ ಇದು ಕ್ಲೋಸ್ ಆಗಿತ್ತು, ಅದಕ್ಕೆ ಹಾಗೆ ನಾವು ನಿಸರ್ಗಧಾಮಕ್ಕೆ ಹೋಗಿದ್ವಿ. ಅಲ್ಲಿ 6 ಗಂಟೆಗೆ ಓಪನ್ ಅಂತ ಹೇಳಿದರು, ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನಿಸರ್ಗಧಾಮದ ಹತ್ರ. ಹಾಗೆ ನಾವು ಬರ್ತಾ ಸ್ವಲ್ಪ ಶಾಪಿಂಗ್ ಸಹ ಮಾಡಿದ್ವಿ. ಏನೇನು ಶಾಪಿಂಗ್ ಮಾಡಿದೆ ಅಂತ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಡೀಟೇಲಾಗಿ. ಹಾಗೆ ಇದು 3rd March ಓಪನ್ ಆಗೋದಂತೆ ಇದು ಗೋಲ್ಡನ್ ಟೆಂಪಲ್ಲು, ಅಲ್ಲಿ ಅವ್ರು ಹೇಳಿದರು. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ, ಮತ್ತು ನಾವು ವಾಪಸ್ ಹೋದ್ವಿ ಬೇರೆ ಎಲ್ಲಿ ನೋಡ್ಲಿಕ್ಕೆ. ಆಲ್ರೆಡಿ ಸಂಜೆ ಆಗಿತ್ತು, 4 ಗಂಟೆ ಥರ ಆಗಿತ್ತು. ಹಾಗಾಗಿ ನಾವು ಹೊರಟ್ವಿ ನಾವು ವಾಪಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು ಔಟ್ ಸೈಡಿಂದ ನೋಡಿ ತೆಗಲಿಕ್ಕೆ ಫೋಟೋ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ನೋಡಿದೆ, ಆಗಲಿಲ್ಲ. ಅದು ಫುಲ್ಲು ಕ್ಲೋಸ್ ಆಗಿದೆ, ನಾವು ಇನ್ಸೈಡ್ ಹೋದರೆ ಮಾತ್ರ ಗೊತ್ತಾಗೋದು ಟೆಂಪಲ್ ಕಾಣಿಸ್ತೆ, ಔಟ್ ಸೈಡಿಂದ ಅಷ್ಟು ಕಾಣೋದಿಲ್ಲ. ಮರ ಎಲ್ಲ ಅಡ್ಡ ಇತ್ತು, ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಹೋದಾಗ ಅದನ್ನು ಮುಟ್ಟಿಗೆ ಶೇರ್ ಮಾಡ್ತೀನಿ. ಗೋಲ್ಡನ್ ಟೆಂಪಲ್ ಒಂದು ಬಾಕಿ ಆಯ್ತು ನಮಗೆ, ನಮ್ಗೆ ಗೊತ್ತಿರಲಿಲ್ಲ ಗೋಲ್ಡನ್ ಟೆಂಪಲ್ ಕ್ಲೋಸ್ ಇರುತ್ತೆ ಅಂತ, 3rd March ಓಪನ್ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸ್ಲೋ ಹೋಗ್ಲು
ಆನ್ಲೈನ್ ಎಂತ ಕರ್ತವೆ ರವೆ ಅಲ್ಲ ಕ್ಯಾಮರಾ ನೋಡ ಇಷ್ಟು ಚೆನ್ನಾಗಿದೆ ನೋಡು ಅದು ಮಣ್ಣಲ್ಲಿ ಹಾಕಿದಾರಲ್ಲ ಈ ಟ್ರಾವೆಲ್ ವ್ಲಾಗ್ ಹೇಗಿತ್ತು ಚೆನ್ನಾಗಿತ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಟ್ರಾವೆಲ್ ವ್ಲಾಗನ್ನು ನಾನು ಎಂಡ್ ಮಾಡ್ತಿದ್ದೀನಿ ಡಿನ್ನರ್ ಮಾಡಿ ಮನೆಗೆ ಹೋಗ್ತೀನಿ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ನಾವು ಸಿಗ್ತೀನಿ ಅಲ್ಲಿ ತನಕ ನೀವೇನು ಮಾಡಬೇಕು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್.